ಸದ್ಯ ಈರುಳ್ಳಿಗೇನೋ ಬಂಪರ್ ಬೆಲೆ ಇದೆ, ಆದರೆ ಅದೇ ಮೆಣಸಿನಕಾಯಿ ಬೆಳೆಗೆ ಉತ್ತಮ ಬೆಲೆಯೇ ಸಿಗ್ತಾ ಇಲ್ಲ. ಈರುಳ್ಳಿ ಬೆಳೆದಂಥ ರೈತ ಲಕ್ಷ ಲಕ್ಷ ದುಡ್ಡನ್ನು ಎಣಿಸ್ತಾ ಇದ್ರೆ, ಮೆಣಸಿನಕಾಯಿ ಬೆಳೆದಂಥ ರೈತನಿಗೆ ಕಹಿ ಮೇಲೆ ಕಹಿ ಅನುಭವ. ಒಂದು ಕಡೆ ಬೆಳೆದು ನಿಂತಿರುವಂಥ ಮೆಣಸಿನಕಾಯಿಗೆ ಕೊಳೆ ರೋಗವಿದ್ರೆ ಮತ್ತೊಂದು ಕಡೆ ಸಮರ್ಪಕ ಬೆಲೆನೂ ಕೂಡ ಸಿಗದೆ ಗಣಿನಾಡಿನ ರೈತರ ಪಾಲಿಗೆ ಇನ್ನಷ್ಟು ಖಾರದ ಅನುಭವವಾಗ್ತಾ ಇದೆ. ಈರುಳ್ಳಿಗೆ ಫುಲ್ ಡಿಮ್ಯಾಂಡ್, ಆದ್ರೆ ಅದೇ ಪಕ್ಕದಲ್ಲಿ ಬೆಳೆದ ಮೆಣಸಿನಕಾಯಿಗೆ ಸಿಗ್ತಾ ಇಲ್ಲ ಉತ್ತಮ ಬೆಲೆ. ಅತಿಯಾದ ಮಳೆಗೆ ಕೆಂಪು ಮೆಣಸಿನಕಾಯಿಗೆ ಕಾಡ್ತಾ ಇದೆ ಕಪ್ಪು ಚುಕ್ಕೆ ರೋಗ. ಈರುಳ್ಳಿಗೆ ಎಲ್ಲೆಲ್ಲೋ ಫುಲ್ ಡಿಮ್ಯಾಂಡ್, ಆದ್ರೆ ಅದೇ ಮೆಣಸಿನಕಾಯಿಗೆ ಸಿಗ್ತಾ ಇಲ್ಲ ಸರಿಯಾದ ಬೆಲೆ. ಮಳೆ ಹನಿ ನಿಂತರೂ ಮರದ ಹನಿ ನಿಲ್ಲುವುದಿಲ್ಲ ಎಂಬಂತೆ ಎರಡು ತಿಂಗಳ ಹಿಂದೆ ಬಿದ್ದ ಅತಿಯಾದ ಮಳೆಯ ಪರಿಣಾಮವನ್ನ ಇದೀಗ ಮೆಣಸಿನಕಾಯಿ ಬೆಳೆದ ರೈತರು ಎದುರಿಸ್ತಾ ಇದ್ದಾರೆ. ಇನ್ನೇನು ಫಸಲು ಬರುವ ಸಂದರ್ಭದಲ್ಲಿ ಕೆಂಪು ಮೆಣಸಿನಕಾಯಿಗೆ ಹಣ್ಣು ಕೊಳೆ ರೋಗ ಇಲ್ಲವೇ ಕಪ್ಪು ಚುಕ್ಕೆ ರೋಗ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮಿನಲ್ಲಿ 35,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಆದ್ರೆ ಕಳೆದೆರಡು ತಿಂಗಳ ಹಿಂದೆ ಬಂದ ಅತಿಯಾದ ಮಳೆಯ ಪರಿಣಾಮ ಈಗಾಗಿದೆ. ಮಾರುತ್ತ ಬೆಳೆದ ಮೆಣಸಿನಕಾಯಿಗೆ ಇದೀಗ ರೋಗ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಎಕರೆಗೆ 1.5 ಲಕ್ಷ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆದ ರೈತರಿಗೆ ಫಸಲು ಬರುವ ಸಂದರ್ಭದಲ್ಲಿ ರೋಗ ಎದುರಾಗಿದೆ. ಅತಿ ಹೆಚ್ಚಾಗಿ ಮಳೆ ಬಂದು ಗಿಡಗಳು ಹಿಂಗಾಗ್ಯಾವ. ಖರ್ಚುಕ್ಕ ಎಕರೆಗೆ 70-80 ಸಾವಿರ ಖರ್ಚು ಮಾಡಿವಿ. ಇಳುವರಿ ಇಲ್ಲ, ರೇಟ್ ಭಾರಿ ಕಡಿಮೆ ಐತಿ. ಸರ್ಕಾರ ಏನನ್ನ ಗಮನ ತಗೊಂಡು ರೈತರಿಗೆ ಏನನ್ನ ಪರಿಹಾರ ಕೊಟ್ಟರೆ ಬೇಸಿರುತ್ತೆ, ಇಲ್ಲಾಂದ್ರೆ ರೈತರು ಉಳಿಯೋದಿಲ್ಲ. ಒಂದ್ ಕಡೆ ಕೆಂಪು ಮೆಣಸಿನಕಾಯಿಗೆ ಹಣ್ಣು ಕೊಳೆ ರೋಗ ಸಮಸ್ಯೆ ಇದ್ರೆ ಮತ್ತೊಂದ್ ಕಡೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇಲ್ಲದೆ ರೈತರು ಚಿಂತೆಗೀಡಾಗಿದ್ದಾರೆ. ಕಳೆದ ಬಾರಿ ಪ್ರತಿ ಕ್ವಿಂಟಾಲ್ಗೆ 15,000 ಹೆಚ್ಚು ಬೆಲೆ ಇತ್ತು. ಈ ವರ್ಷ ಇದರ ಬೆಲೆ 7-8 ಸಾವಿರಕ್ಕೆ ಕುಸಿದಿದೆ. ಗುಂಟೂರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 8-10 ಸಾವಿರವಿದ್ರೆ ಬ್ಯಾಡಗಿ ಮೆಣಸಿನಕಾಯಿ ಕ್ವಿಂಟಾಲ್ಗೆ 12-13 ಸಾವಿರ ರೂಪಾಯಿ ಇದೆ. ಹಣ್ಣು ಕೊಳೆ ರೋಗ ಕಾಣಿಸಿಕೊಂಡ ಕೆಂಪು ಮೆಣಸಿನಕಾಯಿ ಕೇಳುವವರೇ ಇಲ್ಲದಂತಾಗಿದೆ. ರೋಗ ಪೀಡಿತ ಜಮೀನಿನಲ್ಲಿ 20 ಕ್ವಿಂಟಾಲ್ ಇಳುವರಿಯ ಬದಲು 12 ಕ್ವಿಂಟಾಲ್ನಷ್ಟು ಬರ್ತಾ ಇದೆ. ರೈತರೆಲ್ಲ ಕೂಡ ಏನು ಬೂದಿ ರೋಗ ಬಂದು ಕಪ್ಪು ರೋಗ ಬಂದು ಇವತ್ತು ಬೆಳೆಗಳೆಲ್ಲ ಖುಷಿ ಕುಂತ್ಕೊಂಡವ, ಆಮೇಲೆ ತೂಕ ಬರ್ತಾ ಇಲ್ಲ, ಅವೆಲ್ಲ ಕೂಡ ಕೊಳತೋತದವ. ಅಂದ್ರೆ ಇಂಥ ಪರಿಸ್ಥಿತಿಯಾಗ ಏನೇ ಔಷಧ ಹೊಡೆದ್ರು ಕೂಡ ಆಗ್ತಾ ಇಲ್ಲ, ತೇವಾಂಶ ಜಾಸ್ತಿ ಆಗಿಬಿಡುತ್ತೆ, ಅತಿವೃಷ್ಟಿ ಒಳಗಾಗಿದ್ದಾವೆ. ಹಂಗಾಗಿ ದಯವಿಟ್ಟು ಸರ್ಕಾರ ಗಮನರಿಸಿ, ಯಾರ್ಯಾರು ಬೆಳೆಗಳು ಅನ್ಯ ಆಗ್ಯಾವ ಅವ್ರಿಗೇನಾದ್ರೂ ಕೂಡ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡದೆ ಹೋದ್ರೆ ರೈತರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂತಕ್ಕಂಥ ಪ್ರಯತ್ನ ಐತೆ. ಸಾಲ ಸೋಲ ಮಾಡಿ ಮೆಣಸಿನಕಾಯಿ ಬೆಳೆದ ಗಣಿನಾಡಿನ ರೈತರಿಗೆ ದರ ಕುಸಿತ ಹಾಗೂ ಕೊಳೆ ರೋಗ ಎರಡು ಇನ್ನಷ್ಟು ಸಂಕಷ್ಟಕ್ಕೀಡು ಮಾಡಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. 17 ಮಂದಿ ಮೃತಪಟ್ಟು